ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಮೋಟ್ಕೋಟ್ ಪ್ರಾಬ್ಲಮ್ನ ಅದರ ಫ್ಯಾಕ್ಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದು ಪಾರ್ಟ್ ಒನ್ನಲ್ಲಿ ಮಾಡಿದ್ವಿ. ಪಾರ್ಟ್ ಟೂನಲ್ಲಿ ಪ್ರಾಸಿಕ್ಯೂಷನ್ ಸೈಡ್ನವರು ಯಾವ ರೀತಿಯಾಗಿ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡ್ಬೋದು ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಈಗ ಈ ಕ್ಲಾಸ್ನಲ್ಲಿ ನಾವು ಅಕ್ಯೂಸ್ಡ್ನ ಪರವಾಗಿ ಅಥವಾ ಡಿಫೆನ್ಸ್ನ ಪರವಾಗಿ ಯಾವ ರೀತಿಯಾಗಿ ವಾದ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಅಕ್ಯೂಸ್ಡ್ನ ಪರವಾಗಿ ವಾದ ಮಾಡುವಂತಹ ಗುಂಪಿನವರು ಕೋರ್ಟ್ನ ಎದುರುಗಡೆ ಈ ರೀತಿಯಾಗಿ ನಾವು ರೆಸ್ಪೆಕ್ಟ್ಫುಲ್ ಆಗಿ ನಾವು ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ಕೋರ್ಟ್ನ ಎದುರುಗಡೆ ಹೇಳ್ಕೊಳ್ತೀವಿ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು, ಮೊದಲನೇದಾಗಿ ಪ್ರೆಸೆಂಟ್ ಕೇಸನ್ನು ನಾವು ನೋಡ್ತಾ ಇದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ಡೌರಿ ಡೆತ್ ಅಲ್ಲ, ಅನ್ಫಾರ್ಚುನೇಟ್ ಆಕ್ಸಿಡೆಂಟ್. ಯಾವುದೇ ರೀತಿಯಲ್ಲಿ ಆ ಮದುವೆಯಾದಂತಹ ಹೆಣ್ಣು ಮಗಳ ಮೇಲೆ, ಅಂದರೆ ಡಿಸೀಸ್ಡ್ ಸತ್ತಿರುವಂಥ ಹೆಣ್ಣು ಮಗಳ ಮೇಲೆ ಅಕ್ಯೂಸ್ಡ್ನ ಕಡೆಯವರು ಯಾವುದೇ ರೀತಿಯಾಗಿ ಕ್ರುಯಲ್ಟಿ ಮಾಡಿದಂತಹ ಒಂದು ಉದಾಹರಣೆ ಕೂಡ ಇಲ್ಲ. ಪ್ರಾಸಿಕ್ಯೂಷನ್ ಮಾಡಿದಂತಹ ಎಲ್ಲ ಅಲ್ಲಿಗೇಷನ್ಸ್ಗಳು ಅವು ಜನರಲ್ ಆಗಿವೆ, ವೇಗ ಆಗಿವೆ, ಆದ್ದರಿಂದ ಅದು ಡೌರಿ ಡೆಪ್ತ್ ಅಲ್ಲ. ಎರಡನೇದಾಗಿ ಈ ಕೇಸ್ನಲ್ಲಿ ಒಂದು ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಆಗುವಂಥ ಒಂದು ವಿಷಯ ಏನು ಅಂತಂದರೆ, ಡಿಸೀಸ್ಡ್ಗೆ ಅವಳ ಇನ್ಲಾಸ್ಗಳು ಕ್ರುಯಲ್ಟಿ ಮಾಡಿರುವಂತಹ ಒಂದೇ ಒಂದು ಸಿಂಗಲ್ ಎವಿಡೆನ್ಸ್ ಇಲ್ಲ. ಅವಳಿಗೆ ಡೌರಿಗೋಸ್ಕರ ಡಿಮ್ಯಾಂಡ್ ಮಾಡಲಾಗ್ತಾ ಇತ್ತು ಅನ್ನುವಂಥ ಅಲ್ಲಿಗೇಷನ್ ಸುಳ್ಳಾಗಿದೆ, ಫಾಲ್ಸ್ ಆಗಿದೆ. ಲೀನಾ ತನಗೆ ಕೊಡ್ತಾ ಇರುವಂತಹ ಕಿರುಕುಳಗಳನ್ನು ಅವಳ ಪೇರೆಂಟ್ಸ್ಗೆ ಹೇಳ್ತಾ ಇದ್ಲು, ರಿಪೋರ್ಟ್ ಮಾಡ್ತಾ ಇದ್ಲು, ಆದರೆ ಅವಳ ಪೇರೆಂಟ್ಸ್ ಹೆಲ್ಪ್ಲೆಸ್ ಆಗಿದ್ದರು. ಇವೆಲ್ಲ ಫಾಲ್ಸ್, ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಫಾಲ್ಸ್ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಇಂಡಿಪೆಂಡೆಂಟ್ ಎವಿಡೆನ್ಸ್ಗಳನ್ನು ಅವರು ಸಬ್ಮಿಟ್ ಮಾಡಿಲ್ಲ. ಇದನ್ನು ಖಚಿತಪಡಿಸುವಂತೆ, ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಖಚಿತಪಡಿಸುವಂತೆ ಯಾವುದೇ ರೀತಿಯ ಲೆಟರ್ಗಳಿಲ್ಲ, ಯಾವುದೇ ರೀತಿಯ ನೇಬರ್ಹುಡ್ ಪರ್ಸನ್ಸ್ಗಳ, ಇಂಡಿಪೆಂಡೆಂಟ್ ಪರ್ಸನ್ಸ್ಗಳ ಒಂದು ಟೆಸ್ಟಿಮನಿ ಇಲ್ಲ, ಅವುಗಳ ರೆಕಾರ್ಡ್ ಅವೈಲೇಬಲ್ ಇಲ್ಲ. ಆದ್ದರಿಂದ ಈ ಎಲ್ಲ ಅಲಿಗೇಷನ್ಸ್ಗಳು ಫಾಲ್ಸ್. ಆಮೇಲೆ ಡಿಸೀಸ್ನ ಡೆತ್ ಆಗಿರೋದು ಅದೊಂದು ಕೇಸ್ ಆಫ್ ಆಕ್ಸಿಡೆಂಟ್. ಆಮೇಲೆ ಡೌರಿ ಡೆತ್ ಅಂದರೆ ಕೆಲವೊಂದು ಕಂಡೀಷನ್ಸ್ಗಳನ್ನು, ಅಂದರೆ 304B ಬರುವಂಥ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಅದು ಫುಲ್ಫಿಲ್ ಆಗ್ತಾ ಇಲ್ಲ. ಅವಳ ಮೇಲೆ ಇರುವಂತಹ ಸುಟ್ಟ ಗಾಯಗಳಾಗಿದ್ದು ಅದು ಆಕಸ್ಮಿಕವಾದ ಘಟನೆಯಿಂದ, ಆಕ್ಸಿಡೆಂಟ್ನಿಂದ. ಆಮೇಲೆ ಅವಳು ಸತ್ತಿರೋದು 7 ವರ್ಷದ ಒಳಗಡೆ, ಅದು ಕೂಡ ಆಕಸ್ಮಿಕ. ಅವಳ ಮೇಲೆ ಯಾವುದೇ ರೀತಿಯಾಗಿ ಕ್ರಿಯಲ್ಟಿ ನಡೆದಿಲ್ಲ, ಹರಾಸ್ಮೆಂಟ್ ಆಗಿಲ್ಲ. ಮತ್ತು ಅವಳ ಗಂಡನ ಮನೆಯವರು, ಅವನ ಅಣ್ಣ ಅತ್ತಿಗೆ ಅಥವಾ ತಂಗಿ ಸಾಧನ ಯಾರೂ ಕೂಡ ಡೌರಿ ಡಿಮ್ಯಾಂಡ್ ಮಾಡಿಲ್ಲ, ಅವಳ ಜೊತೆ ಕ್ರೂರವಾಗಿ ನಡ್ಕೊಂಡಿಲ್ಲ. ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಕೇಸ 304B ಅಡಿಯಲ್ಲಿ ಬರೋದಿಲ್ಲ, ಆ ಎಲ್ಲ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡೋದಿಲ್ಲ, ಆದ್ದರಿಂದ ಇದು ಡೌರಿ ಡೆತ್ ಅಲ್ಲ ಅಂಥೇಳಿ ವಾದ ಮಾಡ್ಬೋದು. ಈ ತರಹದ ಕೇಸ್ಗೆ ಸಂಬಂಧಪಟ್ಟಂಥ ನಾರಾಯಣಿ ದೇವಿ ವರ್ಸಸ್ ಸ್ಟೇಟ್, ಇದು 1992 ಕೇಸ್. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲಿ ವಿಟ್ನೆಸ್ಸಸ್ಗಳನ್ನು ಎಕ್ಸಮೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಕೇಸ್ಗಳಲ್ಲಿ ಅಕ್ಯೂಸ್ಡ್ಗಳನ್ನು ಅಕ್ವಿಟ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಆದ್ದರಿಂದ ಈ ಕೇಸ್ನಲ್ಲಿ ಯಾವುದೇ ರೀತಿಯಲ್ಲಿ ಇಂಡಿಪೆಂಡೆಂಟ್ ಎವಿಡೆನ್ಸ್ಗಳಿಲ್ಲ ಮತ್ತು ಇಂಡಿಪೆಂಡೆಂಟ್ ವಿಟ್ನೆಸ್ಗಳಿಲ್ಲ, ಆದ್ದರಿಂದ ಅಕ್ಯೂಸ್ಡ್ಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಸಬ್ಮಿಟ್ ರಿಕ್ವೆಸ್ಟ್ ಮಾಡ್ಕೋಬಹುದು. ಆಮೇಲೆ ಯಾವುದೇ ಅಕ್ಯೂಸ್ಡ್ ಪರ್ಸನನ್ನು ಗಿಲ್ಟಿ ಅಂತೇಳಿ ಕನ್ಸಿಡರ್ ಮಾಡಿ ಕನ್ವಿಕ್ಷನ್ ಮಾಡಬೇಕು ಅಂದಾಗ ಅಲ್ಲಿ ಬಿಯಾಂಡ್ ರೀಸನೇಬಲ್ ಡೌಟ್ಸ್ನಲ್ಲಿ ಫ್ಯಾಕ್ಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ. ಆದರೆ ಈ ಕೇಸ್ನಲ್ಲಿ ಹಲವಾರು ಲೂಪ್ ಹೋಲ್ಸ್ಗಳಿವೆ, ಡೌಟ್ಸ್ಗಳಿವೆ. ಆಮೇಲೆ ಆ ಹೆಣ್ಣು ಮಗಳ ಮೇಲೆ ಕ್ರುಯಲ್ಟಿ ಆಗಿದೆ, ಅವಳನ್ನು ಸುಸೈಡ್ ಮಾಡಿಕೊಳ್ಳಲು ಪ್ರಚೋದನೆ ಮಾಡಲಾಗಿದೆ ಅನ್ನುವಂಥ ಯಾವುದೇ ಸನ್ನಿವೇಶಗಳಿಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ GS ತಾವಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಇದು 2002 ಕೇಸ್. ಇಲ್ಲಿ ಅದೇ ಆ ಒಂದು ವಿಷಯಗಳನ್ನು ಎತ್ತಿ ಹಿಡಿಯಲಾಗುತ್ತೆ. ಈ ಲ್ಯಾಂಡ್ಮಾರ್ಕ್ ಕೇಸ್ನ ಪ್ರಕಾರ ಯಾವ ಒಂದು ಕೇಸ್ನಲ್ಲಿ ಕೋಜೆಂಟ್ ಎವಿಡೆನ್ಸ್, ಅಂದರೆ ಲಾಜಿಕಲ್ ಎವಿಡೆನ್ಸ್ಗಳಿರೋದಿಲ್ಲ, ಅಲ್ಲಿ ಅವುಗಳನ್ನು ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಲಾಗುತ್ತೆ. ಎಲ್ಲ ಮೇಲಿನ ಫ್ಯಾಕ್ಟ್ಸ್ಗಳನ್ನು ನೋಡಿದಾಗ ಅಲ್ಲಿ ಡೌರಿ ಡೆತ್ ಸಂಭವಿಸಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಡೌರಿ ಡೆತ್ ಸಂಭವಿಸಿಲ್ಲ ಅಂದ ತಕ್ಷಣ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಸೆಕ್ಷನ್ 113A, 113B ಪ್ರಕಾರ ಯಾವುದೇ ರೀತಿಯ ಪ್ರಿಜಂಪ್ಷನ್ಸ್ಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಅಪ್ಲಿಕೇಶನನ್ನು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಕ್ರಿಯಲ್ಟಿ ಆಗಿರುವಂತಹ ಯಾವುದೇ ಒಂದು ಪ್ರೂಫ್ ಇಲ್ಲ ಅಂತೇಳಿ ವಾದವನ್ನು ಮಾಡಬಹುದು. ಅಕ್ಯೂಸ್ಡ್ಗಳ ವಿರುದ್ಧ ಯಾವುದೇ ರೀತಿಯಲ್ಲಿ ಎವಿಡೆನ್ಸ್ಗಳಿಲ್ಲ, ಆದ್ದರಿಂದ ಇವರನ್ನು ಐ ಪಿ ಸಿ ಸೆಕ್ಷನ್ 498 ಅಡಿಯಲ್ಲಿ ಗಿಲ್ಟಿ ಅಂತೇಳಿ ಭಾವಿಸಕ್ಕೆ ಬರೋದಿಲ್ಲ, ಅವರು ಗಿಲ್ಟಿ ಆಗೋದಿಲ್ಲ. ಆಮೇಲೆ ಅವರು ಡೌರಿಗೋಸ್ಕರ ಇಲ್ಲೀಗಲ್ ಆಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಯಾವುದೇ ರೀತಿಯ ರೆಕಾರ್ಡ್ ಇಲ್ಲ, ಎವಿಡೆನ್ಸ್ಗಳಿಲ್ಲ. ಆದ್ದರಿಂದ ನಾನು ಕೋರ್ಟ್ನಲ್ಲಿ ಪ್ರೇಯರ್ ಮಾಡ್ಕೊಳ್ಳೋದು ಏನು ಅಂತಂದರೆ, ರೆಸ್ಪೆಕ್ಟ್ಫುಲ್ ಆಗಿ ಪ್ರೇಯರ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಐ ಪಿ ಸಿಯ ಸೆಕ್ಷನ್ 304B 498A ಸೆಕ್ಷನ್ 34B ಅಡಿಯಲ್ಲಿ ಇವರನ್ನು ಗಿಲ್ಟಿ ಅಂತೇಳಿ ಕನ್ಸಿಡರ್ ಮಾಡಲಾರ್ದೆ ಅಕ್ಯೂಸ್ಡ್ ಪರ್ಸನ್ಸ್ಗಳನ್ನು ಅಕ್ವಿಟ್ ಮಾಡಬೇಕು ಅಂತೇಳಿ ಪ್ರೇಯರ್ ಮಾಡ್ತೀನಿ. ಮತ್ತು ಎಲ್ಲ ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ಆನರೇಬಲ್ ಕೋರ್ಟ್ಗೆ ಯಾವುದು ಸರಿ ಅನಿಸುತ್ತೆ ಆ ಎಲ್ಲ ಆರ್ಡರ್ಗಳನ್ನು ಕೊಡ್ಬೋದು, ಪಾಸ್ ಮಾಡ್ಬೋದು ಅಂತೇಳಿ ಪ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂಥೇಳಿ ಈ ರೀತಿಯಾಗಿ ಡಿಫೆನ್ಸ್ನ ಕಡೆಯವರು ಅಥವಾ ಅಕ್ಯೂಸ್ಡ್ನ ಪರವಾಗಿ ವಾದ ಮಾಡ್ತಾ ಇರುವಂಥ ಗ್ರೂಪ್ನವರು ಈ ವಾದಗಳನ್ನು ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನಾವು ವಾದಗಳನ್ನು ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಮೂಟ್ಕೋಡ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.